ಮಹದೇವ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಇನ್ನೊಂದ್ ಕಡೆಗೆ ಮಹದೇವ್ ಮೂಲತಃ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾಗೂ ಕೂಡ ಇದ್ರು. ಗ್ರಾಮೀಣ ಕೃಪಾಂಕದಡಿ ನೇಮಕ ಆಗಿತ್ತು. ನ್ಯಾಯಾಲಯ ಮಧ್ಯಪ್ರವೇಶದಿಂದ ಕೆಲಸದಿಂದ ಹೊರಹೋಗಬೇಕಾದ ಪರಿಸ್ಥಿತಿ ಕೂಡ ಮಹದೇವ್ಗಿತ್ತು. ಬಳಿಕ ಮತ್ತೆ ಇಲಾಖೆಗೆ ನೇಮಕವಾಗಿ ಆನೇಕಲ್ನಲ್ಲಿ ಕಾರ್ಮಿಕ ನಿರೀಕ್ಷಕನಾಗಿ ಸೇವೆಯನ್ನ ಸಲ್ಲಿಸುತ್ತಾ ಇದ್ರು. ಇಲ್ಲಪ್ಪ ಇದ್ಯಾವುದು ಕೊಡ್ತಿದ್ರು ಯಾರ ಮಾದೇವ್ ಕೊಡಿ ಅವನಿಗೆ ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದೇವ್ ನಾನು ಕೊಟ್ಟದೇ ಐದಲ್ಲಿ ಕೊಡಿ ಅದು ಹಲೋ ಮಾದೇವ್ ಯಾಕೆ ಯಾವಾಗ ಕೊಡ್ತಾ ಇದ್ದೀರಿ ಮತ್ತೆ ಇದೆಲ್ಲ ಯಾರು ಯಾರು ಕೊಡ್ತಿರೋದಲ್ಲ ಲಿಸ್ಟಲ್ಲಿ ಇಲ್ಲ ಬೇಡ ಅದೆಲ್ಲ ಬೇಡ ನಾನು ಯಾವ್ದು ನಾಲ್ಕು ಐದು ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಡಿಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಮಹದೇವ್ ಅವರು ಸಾಗಿ ಬಂದಂತಹ ಹಾದಿ ನೋಡ್ತಾ ಇದ್ರೆ ಆ ಹಾದಿಯ ಉದ್ದಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷ ಜೊತೆಗೆ ಪುತ್ರನ ಜೊತೆಗೆ ನಿಕಟವಾದ ಸಂಪರ್ಕದಲ್ಲಿ ಇದ್ರು ಅನ್ನೋದಕ್ಕೆ ಪುಷ್ಟಿ ಕೊಡುವ ಅಂಶಗಳೇ ಗೊತ್ತಾಗ್ತಾ ಇದೆ ಅಂತ. ಮಹದೇವ್ ಅವರ ಪ್ರೊಫೈಲ್ ಅನ್ನ ಗಮನಿಸ್ತಾ ಇದ್ರೆ ಮಮತಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಜೊತೆ ಜೊತೆಯಲ್ಲೇ ಸಿದ್ದರಾಮಯ್ಯನವರ ನೆರಳಿನಲ್ಲೇ ಮಹದೇವ್ ಕರ್ತವ್ಯವನ್ನು ನಿರ್ವಹಿಸಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. 2004ರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಮಹದೇವ್ ಕೆಲಸಕ್ಕೆ ಸೇರ್ತಾರೆ. ತದನಂತರದಲ್ಲಿ ಆವಾಗಲಿಂದಲೂ ಕೂಡ ಒಂದು ರೀತಿಯಂಥ ಹತ್ತಿರದಂಥ ಸಂಬಂಧದಲ್ಲಿ ಒಂದು ವಿಶ್ವಾಸಪೂರ್ಣವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲಿರ್ತಾರೆ. ಯಾವಾಗ ತದನಂತರದಲ್ಲಿ ಅವರು ಅದನ್ನು ಏನು ಕಾರ್ಮಿಕ ಇಲಾಖೆಯಿಂದ ಅದನ್ನು ಬೇರೆ ಇಲಾಖೆಗೂ ಕೂಡ ವರ್ಗಾವಣೆ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ ಕೂಡ ಆಗ್ತಾರೆ. ಒಂದು ರೀತಿಯಾಗಿ ಇದು ಕೇವಲ ಅಧಿಕಾರದ ವಿಚಾರ, ಏನು ಅವರು ಇರುವಂಥ ಅಧಿಕಾರದ ವಿಚಾರ ಅಲ್ಲ. ಯಾವಾಗ ಸಿದ್ದರಾಮಯ್ಯನವರ ಜೊತೆಗೆ ಅದರಲ್ಲೂ ಕೂಡ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಜೊತೆಗೆ ಒಂದು ಅತ್ಯದ್ಭುತವಾದಂಥ ಸಂಬಂಧಗಳನ್ನು ಒಂದು ಭಾಳ ದೊಡ್ಡ ಮಟ್ಟದ ವಿಶ್ವಾಸವನ್ನು ಇವರು ಗಳಿಸ್ಕೊಂಡಿರ್ತಾರೋ ಈ ಕಾರಣಕ್ಕೋಸ್ಕರವಾಗಿಯೇ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಇವರನ್ನ ನಿಯೋಜನೆಯನ್ನು ಮಾಡುವಂಥದ್ದು. ಸಾಮಾನ್ಯವಾಗಿ ಪ್ರತಿ ಪರಿಸ್ಥಿತಿಯ ಪ್ರತಿ ಮುಖ್ಯಮಂತ್ರಿಗಳು ಕೂಡ ಈ ರೀತಿಯಾಗಿ ವಿಶೇಷ ಕರ್ತವ್ಯ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರೂ ಕೂಡ ಅಷ್ಟೇ, ಸ್ವಜಾತಿಯವರು ಇರ್ಬೋದು ಅಥವಾ ತಮಗೆ ಪರಮಾಪ್ತರು ಅಂತ ಅನ್ನಿಸ್ಕೊಂಡಿರುವಂತಿರ್ಬೋದು, ಎಲ್ಲರೂ ಕೂಡ ಎಲ್ಲ ಮುಖ್ಯಮಂತ್ರಿಗಳು ಮಾಡುವಂಥದ್ದು ಇದನ್ನೇ. ಅಂದರೆ ಅದರಲ್ಲಿ ಮೊದಲನೇದು ಸ್ವಜಾತಿಯವರಾಗಿರಬೇಕು ಅಥವಾ ಇನ್ನೊಂದು ಅವರಿಗೆ ಪರಿಚಿತರಾಗಿರಬೇಕು ಅಥವಾ ಭಾಳ ಎಲ್ಲ ಕಾನ್ಫಿಡೆನ್ಷಿಯಲ್ ವಿಚಾರವನ್ನೇ ಹೇಳುವಂಥ ರೀತಿಯಂಥ ವ್ಯಕ್ತಿತ್ವ ಇರಬೇಕು. ಅಂಥವ್ರನ್ನೇ ವಿಶೇಷ ಕರ್ತವ್ಯ ಅಧಿಕಾರಿಗಳಾಗಿ ನಿಯೋಜನೆ ಮಾಡಿಕೊಳ್ಳುವಂಥದ್ದು. ಆ ದೃಷ್ಟಿಯಲ್ಲಿ ಒಟ್ಟು 4 ಜನ ವಿಶೇಷ ಕರ್ತವ್ಯ ಅಧಿಕಾರಿಗಳಾಗಿದ್ದಾರೆ. ಆ ವಿಶೇಷ ಕರ್ತವ್ಯ ಅಧಿಕಾರಿಗಳಲ್ಲೇ ಮಹದೇವ್ ನಂಬರ್ 1. ಮಹದೇವ್ ಬಹಳ ಪವರ್ಫುಲ್ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು. ಯಾಕಂದ್ರೆ ಬಹು ಮತ್ತು ಅವರು ಕೇವಲ ಇಷ್ಟಕ್ಕೆ ಮಾತ್ರ ಅಲ್ಲ, ಅವರ ಸಂಬಂಧಿಕರುಗಳನ್ನು ಕೂಡ ಒಂದಿಬ್ಬರನ್ನು CM ಕಚೇರಿಯಲ್ಲೇ ಕರ್ತವ್ಯಕ್ಕೂ ಕೂಡ ಮಹದೇವ್ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತು CM ಅವರ ಸಂಬಂಧಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಅವರಿಗೆ ಭಾಳಷ್ಟು ಗೌರವಗಳು ಕೂಡ ಸಿಗ್ತಾ ಇದ್ದಾವೆ. ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಮಹದೇವ್ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮಹದೇವ್ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸದ್ಯಕ್ಕೆ ಏನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರ ನಂಬಿಕೆಗೆ ಇಲ್ಲೇ ಬಿದ್ದಿರುವಂಥದ್ದು ಏಟು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೈಟ್ ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಮಯ್ಯ ಅವರ ಅಭಿಪ್ರಾಯ ಏನು ಈ ವಿಚಾರದಲ್ಲಿ, ಇಷ್ಟೆಲ್ಲ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆಯಲ್ಲ, ಸೊ ಅವರ ಅಭಿಪ್ರಾಯ ಏನು, ಅವ್ರು ಏನ್ ಹೇಳಿದ್ದಾರೆ, ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ ಅನ್ನ ನೋಡ್ತಾ ಹೋಗೋಣ ನಾವು. ಯತೀಂದ್ರ ವೈರಲ್ ವಿಡಿಯೋ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಬಗ್ಗೆ ಮಾಹಿತಿ ಪಡೆಯೋ ಕೆಲಸವನ್ನ CM ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ದಾರೆ. ಯಾವತ್ತಿನ ವಿಡಿಯೋ, ಏನ್ ವಿಡಿಯೋ ಅದು ಅಂತೆಲ್ಲ ಕೇಳೋ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು CM ಸಿದ್ದರಾಮಯ್ಯ ಅವರಿಗೆ ತೀರಾ ಅಂದ್ರೆ ತೀರಾ ಮುಜುಗರವನ್ನ ತಂದಿರುವಂತಹ ವಿಚಾರ. ಹೀಗಾಗಿ ಅಭಿಪ್ರಾಯವನ್ನ ಪಡೆದು ಶೀಘ್ರಾತಿ ಶೀಘ್ರ ಅವ್ರು ರಿಯಾಕ್ಟ್ ಮಾಡಲೇಬೇಕು, ಬಿಕಾಸ್ ಜನ ವೇಟ್ ಮಾಡ್ತಾ ಇದ್ದಾರೆ. ಮಾತತ್ತಿದ್ರೆ ಸಮಾಜವಾದ, ತತ್ವ, ಸಿದ್ಧಾಂತ, ಪಾರದರ್ಶಕತೆ ಬಗ್ಗೆ ಇಷ್ಟಿಷ್ಟುದ್ದ ಮಾತಾಡುವವರು, ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ಗಳನ್ನು ಕೋಟ್ ಮಾಡೋರು, ಈಗ ಇದ್ರ ಬಗ್ಗೆ ಯಾಕೆ ಮೌನವನ್ನ ವಹಿಸಿದ್ದಾರೆ, ಮೌನ ವ್ರತ ಆಚರಣೆ ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅನ್ನೋದು ಜನಾಭಿಪ್ರಾಯ. ಹೀಗಾಗಿ CM ಸಿದ್ದರಾಮಯ್ಯ ಕೂಡ ಎಚ್ಚೆತ್ಕೊಂಡಿದ್ದಾರೆ, ಅಭಿಪ್ರಾಯ ಪಡೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನು ವಿಡಿಯೋ, ಯಾವಾಗಿಂದು, ಯಾರ ಸಮ್ಮುಖದಲ್ಲಿ ಮಾತಾಡಿದ್ದು, ಯಾರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲವನ್ನ ತಿಳ್ಕೊಳ್ತಾ ಇದ್ದಾರಂತೆ.